ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಹೌದು, ನೀವು 200,000 ರೂಪಾಯಿ ಕೊಟ್ಟಿದ್ರೆ ಸಾಕು ನಿಮಗೆ ಬೈಕ್ ಕೊಡ್ತೀವಿ ಅಂತ ಹೇಳಿ ಪಂಗ್ನಾಮ ಹಾಕಿರೋ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಬೆನಿಫಿಟ್ ಸ್ಕೀಮ್ ಓಪನ್ ಮಾಡಿದ ಹೋಂಡಾ ಶೋರೂಮ್ ಈಗ 100,000 ಮಂದಿ ಹತ್ತಿರ ಹಣ ಕಟ್ಟಿಸ್ಕೊಂಡು ಶೋರೂಮ್ ಮಾಲೀಕರು ಬಾಗಿಲು ಮುಚ್ಚಿ ಪರಾರಿಯಾಗಿದ್ದಾರೆ. ಪ್ರತಿ ತಿಂಗಳು ಡ್ರಾ ನಡೆಸಿ ಡ್ರಾನಲ್ಲಿ ವಿಜೇತರಾದವರಿಗೆ ಬೈಕ್ ಕೊಡೋದಾಗಿ ಹೇಳಿದ್ರು. ಆದರೆ ಕಳೆದ 17 ತಿಂಗಳಿಂದ 100,000 ಮಂದಿ ಹಣ ಕಟ್ಟಿದ್ದಾರೆ, ಆದರೆ ವಿಜೇತರಾದವರಿಗೆ ಮಾತ್ರ ಬೈಕ್ ನೀಡಿಲ್ಲ. ಈಗ ಇದ್ದಕ್ಕಿದ್ದಂತೆ ಶೋರೂಮ್ ಕೂಡ ಬಾಗಿಲು ಮುಚ್ಚಿದ್ದಾರೆ. ಇನ್ನು ಕಳೆದ 2 ತಿಂಗಳಿನಿಂದ ಡ್ರಾ ಕೂಡ ನಡೆಸಿಲ್ಲ. ಫೋನ್ ನಂಬರ್ ನಾಟ್ ರೀಚಬಲ್ ಆಗಿದೆ. ಇನ್ನು ಬರೀ ಬೆನಿಫಿಟ್ ಸ್ಕೀಮ್ ಅವರು ಮಾತ್ರ ಮೋಸ ಹೋಗಿಲ್ಲ, ಈ ಶೋರೂಮ್ನಲ್ಲಿ ವಾಹನ ಖರೀದಿ ಮಾಡುವವರ ಸ್ಥಿತಿಯೂ ಕೂಡ ಹಾಗೆ ಆಗಿದೆ. 100,000 ಬೈಕ್ಗಳಿಗೆ ಇನ್ನೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ಈ ಚೀಟಿನಲ್ಲಿ 17 ಚೀಟಿ ಕಟ್ಟಿದ್ದೀನಿ, ಇನ್ನು ಎಕ್ಸ್ಟ್ರಾ ಕಟ್ಟಿದ್ರೆ ಕೊಡ್ತೀವಿ ಅಂದರು. 10,000 ಕಟ್ಟಿದ್ದೀನಿ, ರೆಸಿಪ್ಟ್ ಹಾಕ್ಸ್ಕೊಂಡಿದ್ದೀನಿ. ಇದುವರೆಗೆ 13-3 ಕಟ್ಟಿರೋದು, ಇದುವರೆಗೂ ನನಗೆ ದುಡ್ಡು ಇಲ್ಲ, ಗಾಡಿಯೂ ಇಲ್ಲ. ಫೋನ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಅಂತ ಬರುತ್ತೆ, ಫೋನು ಎತ್ಕೊತಾ ಇಲ್ಲ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಇದು ಎಲ್ಲರಿಗೂ ತೊಂದರೆ ಆಗಿದೆ. 200-300 ಜನಕ್ಕೆ 17 ಚೀಟಿ 34,000 ಕಟ್ಟಿದ್ದೀವಿ. ಈಗ ಬೀಗ ಹಾಕೊಂಡು ಹೋಗಿದ್ದಾರೆ ಸರ್, ದಿವಸ ಬೆಳಿಗ್ಗೆ ಸಾಯಂಕಾಲ ಬರೋದು, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಸರ್. ಒಬ್ರು ಈ ಕಡೆ ಬರೋರಿಲ್ಲ, ನೋಡೋರಿಲ್ಲ, ನಾವು ಬರೋದು ಹೋಗೋದು. ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ, ನಾವು ಮಿಕ್ಕಿ ದುಡ್ಡು ಕಟ್ತೀವಿ, ಗಾಡಿ ಕೊಡೋದಂದ್ರೆ ಅದು ಕೊಡ್ತಾ ಇಲ್ಲ. ಅವರು ತುಂಬ ಮೋಸ ಮಾಡ್ತಾರೆ ಸರ್, ನಮಗೆ ನ್ಯಾಯ ಕೊಡಿಸ್ಕೊಡಿ, ತುಂಬ ಅನ್ಯಾಯ ಆಗಿದೆ. ನಾವು ಬೆಳಿಗ್ಗೆ ಸಾಯಂಕಾಲ ಓಡಾಡ್ತಾ ಇದ್ದೀವಿ, 2 ತಿಂಗಳಿಂದ ಇದೇ ಗೋಳಾಗಿದೆ ನಮಗೆ. ಇಲ್ಲಿ ಬರೋದು ಇದೆ, 15 ದಿವಸ ಆಯಿತು ಆ ಬೀಗ ತೆಗೆ ಹಾಕಿ, ಅವ್ರು ಬರೋದೇ ಇಲ್ಲ, ಈ ಕಡೆ ನೋಡೋದೂ ಇಲ್ಲ, ನಾವು ದಿನ ಬರೋದು ಹೋಗೋದು ಆಗ್ಬಿಟ್ಟಿದೆ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ರವಿಕುಮಾರ್, 2,000 ಕಟ್ಬಿಟ್ರೆ ಸಾಕು ಬೈಕ್ ಕೊಡ್ತೀವಿ ಅಂತ ಹೇಳಿ ನಂಬಿಸಿರೋದು ಇಷ್ಟು ಚೀಪಾಗಿ ಮೋಸ ಹೋಗಿದ್ದಾರೆ ಜನ ಅಂತಂದ್ರೆ ಎಷ್ಟು ಮಟ್ಟಿಗೆ ನಂಬಿಸಿರ್ಬೋದು ಶೋರೂಮ್ನವರು? ಹೇಗ್ ನಡೀತು ಈ ವಂಚನೆ ಪ್ರಕರಣ? ಸ್ಮಿತಾ, ಏನಂತಂದ್ರೆ, ಏನು ಚಿಕ್ಕಬಳ್ಳಾಪುರದಲ್ಲಿ ಕಳೆದ 3 ವರ್ಷಗಳಿಂದೆ ಹೋಂಡಾ ಶೋರೂಮ್ ಅನ್ನೋದು ಒಂದು ತಲೆ ಎತ್ತಿತ್ತು. ಏನು ವಿನೋದ್ ಕುಮಾರ್ ಎಂಬ ಮಾಲೀಕತ್ವದಲ್ಲಿ ಈ ಹೋಂಡಾ ಶೋರೂಮ್ ನಡ್ಸ್ಕೊಂಡ್ ಬರ್ತಿದ್ದ. ಆದ್ರೆ ಕಳೆದ ಒಂದೂವರೆ ವರ್ಷದಿಂದ ಏನು ಬೆನಿಫಿಟ್ ಸ್ಕೀಮ್ ಹಾಕ್ತೀವಿ, 2,000 ಒಂದು ಚೀಟಿ ಕಟ್ಟಿದ್ರೆ ಪ್ರತಿ ತಿಂಗಳು ಚೀಟಿ ಕಟ್ಟಬೇಕು, ನಾವು ಡ್ರಾ ನಡೆಸಿದ್ರೆ ಆ ಡ್ರಾನಲ್ಲಿ ವಿಜೇತರಾದವರಿಗೆ ಬೈಕ್ ಕೊಡ್ತೀವಿ, ಇಲ್ಲ ಅಂತಂದ್ರೆ 55,000 ಹಣ ಕೊಡ್ತೀವಿ ಅಂತ ಜನರಿಗೆ ಗ್ರಾಹಕರಿಗೆ ಮೋಸ ಮಾಡಿ ಈಗ ಆತ ಏನು 17 ತಿಂಗಳು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಸುಮಾರು 300-400 ಜನ ಏನು ಲಕ್ಷಾಂತರ ರೂಪಾಯಿ ಮೌಲ್ಯ ಹಣವನ್ನ ದೋಚಿ ಈಗ ಬಾಗಿಲು ಶೋರೂಮ್ಗೆ ಬಾಗಿಲು ಹಾಕಿದ್ದಾನೆ, ಆತ ಪರಾರಿ ಆಗ್ಬಿಟ್ಟಿದ್ದಾನೆ. 17 ಡ್ರಾಗಳು ನಡೆಸಿರೋ ವಿದ್ಯಾರ್ಥಿಗೂ ಕೂಡ ಯಾವುದೇ ರೀತಿ ಬೈಕು ಕೊಟ್ಟಿಲ್ಲ, ಮತ್ತೆ ಕೆಲವೊಂದು ಗ್ರಾಹಕರಿಗೆ ಚೆಕ್ ಕೊಟ್ಟಿದ್ದಾನೆ ಹಣ 55,000 ರೂಪಾಯಿ ಅಂತೆ. ಆದ್ರೆ ಆ ಚೆಕ್ ನಲ್ಲೂ ಕೂಡ ಬೌನ್ಸ್ ಆಗಿದೆ, ಆ ಅಕೌಂಟ್ ನಲ್ಲಿ ಹಣ ಇಲ್ಲ. ಈಗ ಈ ಏನಂತಂದ್ರೆ ಪ್ರತಿ 2 ತಿಂಗಳಿಂದ ಕೂಡ ಡ್ರಾನು ನಡೆಸಿಲ್ಲ, ಬೀಗ ಹಾಕಿ ಈ ತರ ಗ್ರಾಹಕರಿಗೆ ಮೋಸ ಮಾಡಿ ಪರಾರಿ ಆಗಿದ್ದಾನೆ. ಸ್ಮಿತಾ, ರವಿಕುಮಾರ್, ಇನ್ನು 17 ಡ್ರಾ ಆದ್ರೂ ಕೂಡ ಒಂದೇ ಒಂದು ವಾಹನವನ್ನ ಕೂಡ ಕೊಟ್ಟಿಲ್ಲ ಅಂದ್ರೆ ಇಷ್ಟು ದಿನಗಳ ಕಾಲನು ಮೋಸ ಹೋಗ್ತಿದೀವಿ ಅಂತ ಹೇಳಿ ಜನರಿಗೆ ಗೊತ್ತೇ ಆಗಿಲ್ವಾ? ವಿಚಾರಣೆ ಯಾರು ನಡೆಸೇ ಇರ್ಲಿಲ್ವಂತ ಮಧ್ಯದಲ್ಲಿ ಅಂತ ಹೇಳಿ. ಅಸ್ಮಿತಾ, ಏನಂತಂದ್ರೆ ಏನು ಡ್ರಾ ಆಗಿರೋಂಥವ್ರಿಗೆ ಏನೋ ಆಯ್ತು ಆಮಿಷ ಕೊಟ್ಬಿಟ್ಟು, ನಿಮ್ಗೆ ಆವಾಗ ಕೊಡ್ತೀನಿ ಬನ್ನಿ, ಇವಾಗ ಕೊಡ್ತೀನಿ ಬನ್ನ ಅಂತ ಹೇಳ್ಬಿಟ್ಟು ಆದ್ರೆ ಅವರಿಗೆ ಚೆಕ್ ಗಳನ್ನ ಕೊಟ್ಕೊಂಡ್ ಬಂದಿದ್ದ. ಆ ಚೆಕ್ ಗಳು ಕೂಡ ಬೌನ್ಸ್ ಆಗಿದೆ. ಕೆಲವೊಂದು ಗ್ರಾಹಕರಿಗೆ ಇನ್ನೂ ಕೂಡ ಸರಿಯಾಗಿ ಇನ್ನು ಒಂದು ಸುಮಾರು 100-150 ಚಿಕ್ಕಬಳ್ಳಾಪುರ ಪ್ರದೇಶದಲ್ಲಿರೋರು ಮಾತ್ರ ಬಂದಿದ್ದಾರೆ, ಈ ಬಾಗ್ಲಾಕಿರೋದು ಗೊತ್ತಾಗಿದೆ. ಆದ್ರೆ ಬೇರೆ ತಾಲೂಕುಗಳಲ್ಲಿರೋರ್ಗೆ ಯಾರು ಕೂಡ ಮಾಹಿತಿ ಗೊತ್ತಿರ್ಲಿಲ್ಲ. ಹೀಗಾಗಿ ಈಗ ಏನು ಆ ಬಾಗಿಲು ಯಾವಾಗ ಮುಚ್ಚಿ ಮೋಸ ಮಾಡೋ ಕೊಟ್ಟಿದ್ದಾನೆ ಈಗ ತಾನೇ ಎಲ್ಲರಿಗೂ ಅರಿವಾಗಿ ಒಬ್ಬೊಬ್ಬರೇ ಪ್ರತಿದಿನ ಕೂಡ ಇಲ್ಲಿ ಬಂದು ಅವರ ಒಂದು ಶೋರೂಮ್ ಮುಂದೆ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲೂ ದೂರು ಕೊಡಲು ಕೂಡ ಕೆಲ ಗ್ರಾಹಕರು ಮುಂದಾಗಿದ್ದಾರೆ. ಸ್ಮಿತಾ, ರವಿಕುಮಾರ್, ಇನ್ನು ಈ ಕಂಪನಿ ಮಾಲೀಕ ಯಾರು, ಇದನ್ನ ಮೂಲ ಏನು, ಈ ಬಗ್ಗೆ ಏನಾದರೂ ಮಾಹಿತಿ ತಿಳಿದು ಬಂದಿದೆಯಾ? ಎಲ್ಲಿ ಹೋಗಿರ್ಬೋದು ಈ ಬಗ್ಗೆ ಏನಾದರೂ ಮಾಹಿತಿಗಳು, ಅಲ್ಲಿನ ಸ್ಥಳೀಯರಿಗೆ ಏನಾದರೂ ಮಾಹಿತಿ ಇದೆಯಾ ಹೇಗೆ? ಸ್ಮಿತಾ, ಏನು ಈತ ಏನು ಚಿಂತಾಮಣಿ ಮೂಲದ ವಿನೋದ್ ಕುಮಾರ್ ಎಂಬಾತ ಮೊದಲನೇ ಮಾಲೀಕತ್ವ ಹೊಂದಿರ್ತಾನೆ. ಆದ್ರೆ ತದನಂತರ ಇವರು ಇಬ್ಬರು ಮಾಲೀಕ ಇಬ್ಬರಾಗ್ತಾರೆ, ಮಾಲೀಕತ್ವ ಇಬ್ಬರ ಮಧ್ಯೆ ನಡೀತದೆ. ಹೀಗಾಗಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ದಿರ ಈ ಕಂಪನಿ ಅಧೋಗತಿಗೆ ಹೋಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಹಾಗೆ ಈ ಕಂಪನಿಗಳಲ್ಲಿ ತಗೊಂಡಿರೋ ವಾಹನ ನೂತನವಾಗಿ ವಾಹನ ಖರೀದಿ ಮಾಡಿರೋರ್ಗೂ ಕೂಡ ಇದುವರೆಗೆ ಸುಮಾರು 200-300 ಬೈಕ್ಗಳಿಗೆ ಕೂಡ ಇವಕ್ಕೂ ಕೂಡ RTO ರಿಜಿಸ್ಟ್ರೇಷನ್ ಆಗಿಲ್ಲ. ಹೀಗಾಗಿ ಆ ಇಬ್ಬರ ಮಾಲೀಕತ್ವರ ನಡುವೆ
ಹೊಂದಾಣಿಕೆ ಇಲ್ದಿರಾ ತುಂಬಾ ನಷ್ಟ ಆಗಿರೋದ್ರಿಂದ ಈಗ ಎಲ್ಲರಿಗೂ ಪಂಗನಾಮ ಹಾಕಿ ಪರಾರಿ ಆಗಿದ್ದಾರೆ ಸ್ಮಿತಾ. ಧನ್ಯವಾದ.